ಇಲ್ಲ ಕಡೆ ಪಕ್ಷ ನನಗೆ ದ್ರೋಹ ಮಾಡ್ತದೆ ಅಂತ ಅನ್ಸೋ ಅನ್ನೋ ಒಂದು ಮಟ್ಟಿಗೆ ಬಂದಿತ್ತು ನಾನು ಅದಕ್ಕೆ ಅಂತ ಹೇಳಿದೆ ಅವ್ರ ಕಡಗಾಣ ಸೇರಿ ನಾವು ಯಾವುದೇ ಕಾರಣಕ್ಕೂ ಸರ್ ಕೊಟ್ರೆ ಕೊಡ್ಲಿ ಕೊಡ್ಲಿಲ್ಲ ಅಂದ್ರೆ ಬೇಡ ನಾನು ಹಂಗೆ ಜನ್ಮಕ್ಕೆ ಹಂಗೆ ನಿಂತ್ಕೊಂಡೆ ಕೆಲಸ ಮಾಡಕ್ಕೆ ನನಗೆ ತಾಕತ್ತಿದೆ ಮಾಡ್ತೀನಿ ಅಂತೇಳಿ ಸರ್ ನಾನು ಅವ್ರೇನೋ ಕೊಡ್ಲಿಲ್ಲ ಅಂದ್ರೆ ಮೂವತ್ತು ತಾರೀಕು ಒಂದನೇ ತಾರೀಕು ನವೆಂಬರ್ ಏನು ಇವತ್ತು ಈಗ ಅಕ್ಟೋಬರ್ ಇದೆ ನವೆಂಬರ್ ಒಂದನೇ ತಾರೀಕು ನಾನು ರಾಜೀನಾಮೆ ಕೊಡ್ತೀನಿ ವೀಕ್ಷಕರ ತುರುವೇಕೆರೆ ಕ್ಷೇತ್ರದಿಂದ ರಾಷ್ಟ್ರ ಮಟ್ಟದವರೆಗೂ ತನ್ನ ಕ್ಷೇತ್ರಕ್ಕಾಗಿ ಬಿ ಜೆ ಪಿ ಪಕ್ಷ ಬಂದಾಗಳಿಂದಲೂ ಕೂಡ ಸತತವಾಗಿ ಹೋರಾಟ ಮಾಡಿ ತನ್ನ ಕ್ಷೇತ್ರದ ಅಭಿವೃದ್ಧಿ ಕಾಣಬೇಕು ಅಂತ ಮಸಾಲೆ ಜೈರಾಮ್ ಅವರು ಪ್ರತಿದಿನ ಪ್ರತಿ ಕ್ಷಣನೂ ಕೂಡ ಹೋರಾಟ ಮಾಡ್ತಾ ಇದ್ದಾರೆ ಅವ್ರ ಜೊತೆ ಆಗಿರ್ಬೋದು ಸಿ ಎಂ ಬಸವರಾಜ ಅವರ ಜೊತೆ ಆಗಿರ್ಬೋದು ಯಡಿಯೂರಪ್ಪ ಅವ್ರ ಜೊತೆಯಾಗಿ ನಿಂತು ತನ್ನ ಕ್ಷೇತ್ರಕ್ಕೆ ಕೋಟಿಗಟ್ಟಲೆ ಅನುದಾನಗಳನ್ನು ತರ್ತಾ ಇದ್ದಾರೆ ಅಂಥ ಶಾಸಕನಿಗೆ ಇವತ್ತು ಅನ್ಯಾಯ ಆಗಿರ್ಬೋದಾ ಅಂತ ಶಾಸಕನಿಗೆ ಒಂದು ಸಚಿವ ಸ್ಥಾನವೂ ಕೂಡ ಇಲ್ಲ ಬನ್ನಿ ಇವತ್ತು ಅವ್ರ ಜೊತೆನೇ ಇದ್ದಾರೆ ನಮ್ಮ ಜೊತೆ ಇದ್ದಾರೆ ಮಾತಾಡೋಣ ಸರ್ ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಹೋರಾಟ ನಿಜಕ್ಕೂ ಕೂಡ ಜನಗಳ ಜನರ ಒಂದು ಒಂದು ಅಚ್ಚುಮೆಚ್ಚಿನ ಒಂದು ಶಾಸಕರಾಗಿ ಕಾಣ್ತಾ ಇದ್ದೀರಾ ನಿಮಗೆ ಒಂದು ಅನ್ಯಾಯ ಮಾಡ್ತಿದ್ದೀರ ಪಕ್ಷದಿಂದ ಅಂತ ಹೌದು ಏಕೆಂದರೆ ನಾವು ಪಕ್ಷಕ್ಕೋಸ್ಕರ ಅವತ್ತಿಂದ ಇರೋದು ಅವತ್ತಿನ ಎರಡೂರ ಜೊತೆ ಇದ್ವಿ ಕೆ ಜೆ ಪಿಲ್ಲಿ ಐವತ್ತೆಂಟು ಸಾವಿರ ಓಡಿಕೊಂಡಿದ್ವಿ ಬಿ ಜೆ ಪಿಲಿ ಅರುವತ್ಮೂರು ಸಾವಿರ ಓಡಿಕೊಂಡು ಗೆದ್ದಿದ್ದೀನಿ ಅವತ್ತು ಪಕ್ಷಕ್ಕೋಸ್ಕರ ಇದ್ದೀವಿ ಯಾರೇ ನನಗೆ ಒಂದು ಅಮಿಷ ಆಸೆ ಬಿಟ್ಟಿದ್ದೀರ ಸರ್ ನಾವು ಯಾವ ಪಕ್ಷ ಬಿಟ್ಟರೋ ಪಕ್ಷದ ಕಾರ್ಯಕರ್ತನಾಗೆ ಬಂದಿದ್ದೀವಿ ಸುಮಾರು ಪಟ್ಟ ಪಂಚಾಯತಿ ಜೆಡ್ ಪಿ ಟಿ ಪಿ ಎಲ್ಲಾದರೂ ಕೆಲಸ ಮಾಡಿದ್ದೀವಿ ಬೇರೆ ಬೇರೆ ಇರ್ತಕ್ಕಂಥ ಉಪಚುನಾವಣೆ ಹೋಗಿ ಬೇರೆ ಬೇರೆ ತಾಲೂಕಲ್ಲಿ ಕೆಲಸ ಮಾಡಿದ್ದೀವಿ ಎಲ್ಲ ಕಡೆನೂ ಮಾಡಿದ್ದೀವಿ ಕೆಲಸಗಳು ಅದು ನಮ್ಮ ಹೋರಾಟ ಅವ್ರಿಗೆ ಗೊತ್ತಿದೆ ಅದು ಯಾಕೆ ನಮ್ಮನ್ನು ಒಂದು ಕಡೆಗಣಿಸ್ತಾರ್ದು ಗೊತ್ತಿಲ್ಲ ಸರ್ಕಾರದಲ್ಲಿ ಸರ್ಕಾರ ಇರ್ಬೋದು ಪಕ್ಷ ಇರ್ಬೋದು ಸುಮಾರು ಜನಕ್ಕೆ ಎಲ್ಲೆಲ್ಲೋ ಇರೋದ್ರೆ ನಮ್ಮ ಮನೆಗೆ ಕರ್ಕಂಬಂದು ಇರ್ತಕ್ಕಂಥ ನಾವು ಅವ್ರನ್ನ ನಿಗಮಕ್ಕೆ ಒಳ್ಳೊಳ್ಳೆ ನಿಗಮ ಕೊಟ್ಟು ಅಧ್ಯಕ್ಷ ಮಾಡವರೆ ಪಕ್ಷ ಇರ್ತಕ್ಕಂಥ ಒಬ್ಬರು ಶಾಸಕರು ನನ್ನಂಥ ಸುಮಾರು ಶಾಸಕರು ಇದ್ದಾರೆ ಈ ಭಾಗದಲ್ಲಿ ಏನಿವತ್ತು ಸೊ ಹಳೆ ಮೈಸೂರು ಪ್ರಾಂತ್ಯದ ಸುಮಾರು ಜನಕ್ಕೆ ಯಾರೂ ಶಾಸಕರುಗಳೇ ಒಳ್ಳೆ ಒಂದು ಖಾತೆ ಕೊಟ್ಟು ಒಂದು ಅಧ್ಯಕ್ಷ ಕೊಟ್ಟಿಲ್ಲ ಅರ್ಥ ಇದ್ದಾರೆ ಆ ಥರ ಒಂದು ನಿಭಾಯಿಸೋ ಅಂಥ ನನಗೆ ಒಂದು ಇದ್ದಿದ್ರು ಕೆಪಾಸಿಟಿ ಇದ್ದರೂ ನಮಗೆ ಗೊತ್ತಿದ್ದಿಲ್ಲ ಅದನ್ನ ತುಂಬ ಬೇಸರ ತಂದಿದೆ ಈಗಾಗಲೇ ಜಿಲ್ಲಾಧ್ಯಕ್ಷರು ಮಾಜಿ ಜಿಲ್ಲಾಧ್ಯಕ್ಷ ಸುರೇಶ್ ಅವರ ಹತ್ರ ಮಾತಾಡಿದ್ವಿ ನಾವು ಉಸ್ತುವಾರಿ ಮಂತ್ರಿ ಹತ್ರ ಮಾತಾಡಿದ್ದೀವಿ ಬಸವರಾಜ್ ಬೊಮ್ಮಾಯಿ ಸಾಹೇಬ್ರ ಹತ್ರ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದ್ದೀವಿ ಅಧ್ಯಕ್ಷ ಹತ್ರ ಮಾತಾಡಿದ್ದೀವಿ ಎಲ್ಲನೂ ಮಾತಾಡಿ ಅವ್ರ ಗಮನಕ್ಕೆ ತಂದಿದ್ದೀವಿ ನೋಡೋಣ ಅಂತ ಹೇಳಿ ಹಂಗೆ ತೇಳ್ಸ್ಕೊಂಡು ಹೋಗ್ತಾ ಇದ್ದಾರೆ ಆದರೆ ಸುಮಾರು ಆರು ಏಳು ತಿಂಗಳಿಂದ ಎಂಟು ತಿಂಗಳಿಂದನೂ ಇದೇ ಥರ ಹೇಳ್ತಾ ಇದ್ದಾರೆ ಸುಮ್ಮ ಸುಮ್ಮನೆ ಒಂದು ಮೂಗಿ ತುಪ್ಪ ತುಪ್ಪಾಸವರು ಕಳಿಸ್ತಾ ಇದ್ದಾರೆ ಸರ್ ಈಗ ಸಚಿವ ಸ್ಥಾನ ಅಂತೂ ಸಿಗಲಿಲ್ಲ ನಿಮಗೆ ಅದ್ರ ಅಪೇಕ್ಷೆಯೂ ಇರಲಿಲ್ಲ ಈಗ ಒಂದು ಪಕ್ಷ ನಿಮ್ಗೆ ಯಾವ ಒಂದು ಅಪೇಕ್ಷೆ ಇಟ್ಕೊ ನಮಗೆ ಸಚಿವ ಸ್ಥಾನದ ಅಪೇಕ್ಷೆ ಏನಿಲ್ಲ ನಾನು ಕಾರ್ಯಕರ್ತರೇ ಕೆಲಸ ಮಾಡ್ತೀನಿ ಏನು ನಾವು ಕೇಳ್ತಾ ಇದ್ದೀವಿ ಅಂತ ಯಾರು ಮನೆ ಮನೆಗೆ ನಿಗಮ ನಿಗಾಮಲಿ ಕೊಡ್ತಾ ಇದ್ದೀರಲ್ಲ ನಾವು ಯಾಕೆ ನಾವು ಕೆಲಸ ಮಾಡೋರಿಗೆ ಯಾಕೆ ಕೊಡೋದಿಲ್ಲ ಅಂತ ಕೇಳ್ತಾಯಿದ್ದೀವಿ ಅಷ್ಟೇ ಮನೆ ಇರ್ತಾರೆ ಯಾವೆಲ್ಲೋ ಬಂದು ಎಲ್ಲೋ ಓಡಾಡ್ತಾರಷ್ಟೇ ಅಂಥರಿಗೆಲ್ಲ ಕೊಡ್ತಾ ಇದ್ದೀರಲ್ಲ ನಾವೇನು ಮಾಡಿದ್ದೀವಿ ಅಂತ ಕೇಳ್ತಾ ಇದ್ದೀವಿ ಈಗ ಮಸಾಲೆ ಜೈರಾಮ್ ಅವರು ತುರ್ವೇಕೆರೆ ಕ್ಷೇತ್ರದ ಒಂದು ಶಾಸಕರಾಗಿ ಆಯ್ಕೆ ಆಗಿ ತನ್ನದೇ ಆದಂತ ಶೈಲಿಯಲ್ಲಿ ಗುರ್ಸ್ಕೊಂಡಿದ್ದಾರೆ ಬಿಜೆಪಿ ಪಕ್ಷದಲ್ಲಿ ವರಿಷ್ಠ ಗಮನಕ್ಕೆ ಅಥವಾ ವರಿಷ್ಠರಿಗೆ ನಿಮಗೆ ಕೊಡ್ಬೇಕು ಅನ್ನಿಸ್ತಾ ಇಲ್ವಾ ಅವ್ರಿಗೆ ನಮಗೂ ಬ್ಲ್ಯಾಕ್ ಪೇಂಟ್ ರಾಜಕಾರಣ ಮಾಡಿದ್ರೆ ನಾವು ಏನೋ ಆಭಾರ ನಾವು ಬ್ಲ್ಯಾಕ್ ಪ್ಯಾಂಟ್ ರಾಜಕಾರಣ ಮಾಡೋರಲ್ಲ ನಾವು ಥುರ್ವೇಕೆರೆ ಜನ ಯಾವತ್ತೂ ಸಜ್ಜನ ರಾಜಕಾರಣ ಮಾಡ್ಕೊಂಡು ಬಂದಂಥವ್ರು ನಾವು ಪಕ್ಷದ ಪರವಾಗಿ ಇರ್ತೀವಿ ಹೊತ್ತು ಯಾವುದೇ ಒಂದು ಇದ್ರ ಇರೋದಿಲ್ಲ ಇವತ್ತು ಅಷ್ಟೇ ಮುಂದಕ್ಕೂ ಅಷ್ಟೇ ಮುಂದಕ್ಕೆ ಕಾರ್ಯಕರ್ತನೇ ಕೆಲಸ ಮಾಡ್ತೀವಿ ಅದು ಇವ್ರೇನೋ ನೋಡ್ತೀವಿ ನಾವು ಒಂದನೇ ತಾರೀಕು ಏನು ಏನಿವತ್ತು ನಮ್ಮ ಸನ್ಮಾನ್ಯ ಉಸ್ತುವಾರಿ ಮಂತ್ರಿಗಳು ಗಮನಕ್ಕೆ ತಂದಿದ್ದೀವಿ ಅಲ್ಲೇ ಅವರು ಸಹ ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಗಮನಕ್ಕೆ ತಂದಿದ್ದಾರೆ ಅಧ್ಯಕ್ಷ ಗಮನಕ್ಕೆ ತಂದರೆ ಅವ್ರೇನಾರು ಮಾಡಲಿ ನಾವು ಸಂದರ್ಭದಲ್ಲಿ ನಾನು ಒಂದನೇ ತಾರೀಕು ಅವ್ರ ಹತ್ರ ಹೋಗಿ ಖುದ್ದಾಗಿ ಭೇಟಿ ಮಾಡಿ ನನ್ನ ನನ್ನ ಏನು ನಿರ್ಣಯ ನಿರ್ಣಾಮನ ತೀರ್ಮಾನನ ಅವ್ರ ಹತ್ರ ಮಾತಾಡ್ತೀನಿ ಒಂದು ಪಕ್ಷ ಒಂದನೇ ತಾರೀಕು ಗಡುವು ಬೆಡುವ ಮುಗ್ದಾದ್ಮೇಲೆ ನಿಮ್ಮ ನಿಲುವು ಏನಾಗಿರುತ್ತೆ ಸರ್ ಒಂದು ಪಕ್ಷ ಕೊಡ್ಲಿಲ್ಲ ಅಂತ ಕೊಡಲಿಲ್ಲ ಅಂದ್ರೆ ಮುಂದಿನ ಒಂದು ನಾನು ಅಭಿಮಾನ ಏನಿರ್ತಕ್ಕಂಥ ನಮ್ಮ ಕಾರ್ಯಕರ್ತರ ಬಂಧುಗಳನ್ನ ಮತ್ತೆ ಲೀಡರ್ಗಳನ್ನ ತಾಲೂಕಿನ ಮತದಾರ ಬಂಧುಗಳನ್ನ ಕುಣಿಸಿ ಮಾತಾಡ್ಬಿಟ್ಟು ಆಮೇಲೆ ತೀರ್ಮಾನ ತಗೋತೀವಿ ಅಲ್ಲ ಒಂದು ಪಕ್ಷದಲ್ಲಿ ಈಗ ನೀವು ಬಂಡಾಯ ಎದಾಡ್ತೀರಾ ಬೇರೆ ಪಕ್ಷಕ್ಕೆ ಏನಾದರೂ ನಿಮ್ಮನ್ನ ಸೇರ್ಪಡೆ ಆಗ್ತೀರಾ ಅಥವಾ ಏನ್ ಮಾಡ್ತೀರಾ ನೋಡೋಣ ಒಂದೇ ತಾರೀಕು ಅವರು ಏಳು ಸರ್ ಒಂದು ಏನಂದ್ರೆ ಈಗ ತುಮಕೂರು ಜಿಲ್ಲೆಯಲ್ಲಿ ಆಪರೇಷನ್ ಕಮಲ ಅಂದ್ರೆ ಆಪರೇಷನ್ ಅಸ್ತ ಶುರುವಾಗಿದೆ ಕಾಂಗ್ರೆಸ್ ಇಂದ ಆಪರೇಷನ್ ಶುರುವಾಗಿದೆ ಯಾಕೆಂದ್ರೆ ಗುಬ್ಬಿ ಶಾಸಕರು ಆಗಿರ್ಬೋದು ಬೆಮೆಲ್ ಕಾಂತರಾಜು ಆಗಿರ್ಬೋದು ಆಮೇಲೆ ನಿಮ್ಗೆ ಏನಾದ್ರು ಟ್ರೈ ಮಾಡಿದಾರ ಅಂತ ಇಲ್ಲ ನನಗೆ ಯಾವ ತರ ಯಾವುದೂ ಇಲ್ಲ ನಾವಿದ್ರ ಪಕ್ಷದಲ್ಲಿ ಇರ್ತೀವಿ ಬಿಟ್ಟರೆ ಮನೆಯ ಮನೆಗೆ ಕ್ತೀನಿ ಇರ್ತಕ್ಕಂಥ ವ್ಯಾಪಾರ ವ್ಯವಹಾರ ಹೋಗ್ತೀನಿ ಹೊರತು ಬೇರೆ ಯಾವ ಪಕ್ಷಕ್ಕೂ ಹೋಗಲ್ಲ ಬೇರೆ ಪಕ್ಷಕ್ಕೆ ಹೋಗಲ್ಲ ಸರ್ ಈಗ ಕೊನೆಯದಾಗಿ ನಿಮ್ಮ ಕ್ಷೇತ್ರದ ಜನತೆ ಪರವಾಗಿ ಮತ್ತೆ ಅಭಿವೃದ್ಧಿಯ ವಿಚಾರವಾಗಿ ಇವತ್ತು ಸಿ ಎಸ್ ಪುರ ಸೇರಿದಂತೆ ಎಲ್ಲ ಕೆರೆಗಳಿಗೂ ನೀರು ಬಿಟ್ಟಿದ್ದಾರೆ ಇದು ಖುಷಿಯಾಗಿದೆ ನಾನು ಭಾರಿ ಖುಷಿಯಾಗಿದೆ ಇವತ್ತು ಯಾಕೆಂದ್ರೆ ನನ್ನ ಒಂದು ಮತದಾರ ಏನಿರ್ತಕ್ಕಂಥ ತಾಲೂಕಿನ ಮತದಾರ ನನಗೆ ಕೊಟ್ಟಂಥ ಮತಕ್ಕೆ ಅವ್ರ ಮನೆ ಮಗನಾಗಿ ಊರಿನ ಮಗನ ಋಣ ತೀರಿಸಿ ಅಂತ ಒಂದು ನನಗೆ ಒಂದು ನೆಮ್ಮದಿ ಇದೆ ಇನ್ನೂ ಸರಿ ಕೆಲಸ ಮಾಡ್ತೀನಿ ನನ್ನ ಮತ್ತಾರಿಗೆ ಇವತ್ತು ನನ್ನ ನನ್ನ ಸೌಭಾಗ್ಯ ನಾನು ಧುರುವೇಕೆರೆ ತಾಲೂಕಲ್ಲಿ ನಾನು ಹುಟ್ಟರೋದು ಸೌಭಾಗ್ಯ ಥುರುವೇಕೆರೆ ತಾಲೂಕು ನನ್ನ ಅಂಥ ಜನಗಳು ಪಡೆದಿರೋ ನನ್ನ ಸೌಭಾಗ್ಯ ಅಂತ ತಿಳ್ಕೊತೀನಿ ಈ ಜನ್ಮದಲ್ಲಿ ಅವ್ರು ಋಣ ತೀರ್ಸೋಕ್ಕಾಗಲ್ಲ ನಾನು ಅನುದಾನದಲ್ಲಿ ಏನಾದರೂ ನಿಮಗೆ ಕಡಿತ ಆಯಿತಾ ಯಾಕೆ ಈ ಬೇಸರ ಯಾಕೆ ಅಂತ ಅನುದಾನ ಯಾವುದಕ್ಕೆ ಕೊರತೆ ಮಾಡಿಲ್ಲ ಅನುದಾನ ಕೊಟ್ಟಿದ್ದರೆ ನಮಗೂ ಒಂದು ಅಧಿಕಾರ ಬೇಕಲ್ವಾ ಯಾವ್ದಾರ ಒಂದು ಅಧಿಕಾರ ಬೇಕು ಯಾರ ಮನೆ ಮನೆಗೆ ಇದ್ರಿಗೆ ಬುಸ್ಕೊಂಡು ಒಂದು ನಿಗಮ ಮಂಡಳಿ ಅಧ್ಯಕ್ಷ ಮಾಡ್ತಾರೆ ಅಂತಂದರೆ ನಾವು ಯಾಕೆ ನಮ್ಮನ್ನೇ ಯಾಕೆ ಮಾಡಿ ಗುರುತಿಸಲ್ಲ ಸರ್ಕಾರದ ನಮಗೂ ಒಂದು ಅಧಿಕಾರ ಕೊಟ್ಟಿರ್ತಾನೆ ನಮಗೂ ಒಂದು ಇದು ಮಾಡೋದು ಯಾಕಿಲ್ಲ ನಾವು ನಿಭಾಯಿಸ್ತೀವಿ ನಿಭಾಯಿಸೋ ಕೆಪಾಸಿಟಿ ಇದೆ ಬೇರೆ ಇದು ಮಸಾಲೆ ಜೈರಾಮ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ನಂಜನ್ ಜೊತೆ ಗಜೇಂದ್ರಾಮು ಟಿವಿ ತುಮಕೂರು